Hello students, today we will going to discuss about royalty accounts. Royalty accounts bando first semester BCom students ge old syllabus ide. Old syllabus ge iga hosa syllabus ge Bangalore City University avge royalty accounts tegbek antidare. So yar yar oppa backlog ikkondidira athwa maybe adu Bangalore University ge royalty accounts irabodu anusute matte Bangalore North avku irabodu anusute. ಮತ್ತೆ ಬೇಕಾದಷ್ಟು ಬೇರೆ ಬೇರೆ ಯೂನಿವರ್ಸಿಟಿಗೂ ರಾಯಲ್ಟಿ ಅಕೌಂಟ್ಸ್ ಅಂತ ಏನು ಅಂತ ಇದೆ. ಫಸ್ಟ್ ಈ ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಮುಂಚೆ ಫಸ್ಟ್ ನಮ್ಗೆ ರಾಯಲ್ಟಿ ಅಂದ್ರೆ ಏನು ಅದ್ ಬೇಕು ಕರೆಕ್ಟಾ. ಸಿ ರಾಯಲ್ಟಿ ಫಸ್ಟ್ ಇಲ್ಲಿ ಬರ್ದ್ಬಿಡ್ತೀನಿ ವಾಟ್ ಈಸ್ ರಾಯಲ್ಟಿ. ನೋಡಿ ರಾಯಲ್ ಎಲ್ಲ ಕುತ್ಕೊಂಡು ಇಸ್ಕೊಳ್ಳೋದನ್ನ ದುಡ್ಡನ್ನ ರಾಯಲ್ಟಿ ಅಂತ ಹೇಳ್ತೀವಿ. ಯಾರು ರಾಯಲ್ ಕುತ್ಕೊಂಡು ಇಸ್ಕೊಳ್ತಾರೆ ರಾಯಲ್ಟಿ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಬ್ಬ ಮನುಷ್ಯ ಅವನ ಹತ್ರ ಇರ್ತಕ್ಕಂತ ಅಸೆಟ್ ಅನ್ನ ಅವನ ಹತ್ರ ಇರ್ತಕ್ಕಂತ ಪ್ರಾಪರ್ಟಿಯನ್ನ ಬೇರೆಯವರಿಗೆ ಯೂಸ್ ಮಾಡ್ಕೊಳ್ಳಪ್ಪ ನೀನು ಅಂತ ಕೊಟ್ಟು ಓಕೆನಾ. ಅವರು ಇನ್ನೊಬ್ಬ ಮನುಷ್ಯ ಯಾರು ತಗೊಳ್ತಾರೆ ಆ ಅಸೆಟ್ ಅನ್ನ ಯೂಸ್ ಮಾಡ್ಕೊಂಡು ಒಂದಷ್ಟು ಪ್ರಾಫಿಟ್ ನ ಮಾಡ್ಕೊಂಡು ಆ ಪ್ರಾಫಿಟ್ ಅಲ್ಲಿ ಒಂದಷ್ಟು ಶೇರ್ ಅನ್ನ ಓನರ್ ಆಫ್ ದ ಅಸೆಟ್ ಗೆ ಕೊಡ್ತಕ್ಕಂಥದನ್ನೇ ರಾಯಲ್ಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರಾಯಲ್ಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓಕೆನಾ. ಈ ಎಕ್ಸಾಂಪಲ್ಸ್ ಮುಖಾಂತರ ಹೋದ್ರೆ ಮಾತ್ರ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಆ ಎಕ್ಸಾಂಪಲ್ ಹೇಳಕ್ ಮುಂಚೆ ರಾಯಲ್ಟಿ ಈಸ್ ಅನ್ ಅಗ್ರಿಮೆಂಟ್. ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ವೇರ್ ಒನ್ ಪಾರ್ಟಿ ಟ್ರಾನ್ಸ್ಫರ್ ಇಸ್ ಪ್ರಾಪರ್ಟಿ ಟು ದ ಅನದರ್ ಪಾರ್ಟಿ ಅಂಡ್ ದ ಅದರ್ ಪಾರ್ಟಿ ವಿಲ್ ಯೂಸ್ ದಟ್ ಪ್ರಾಪರ್ಟಿ ಅಂಡ್ ಪ್ರಾಫಿಟ್ಸ್ ಫ್ರಮ್ ಸಚ್ ಪ್ರಾಪರ್ಟಿ ವಿಲ್ ಬಿ ಪೇಡ್ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ. ಅರ್ಥ ಆಗ್ತದೆ ಟು ದ ಲ್ಯಾಂಡ್ ಲಾರ್ಡ್. ಇಲ್ಲಿ ಟೂ ಪರ್ಸನ್ಸ್ ಅಂತ ಹೇಳ್ತೇವೆ ಅಲ್ವಾ ಅದರಲ್ಲಿ ಒಬ್ಬ ಪರ್ಸನ್ ಅನ್ನ ಲೆಸ್ಸಾರ್ ಅಂತ ಹೇಳ್ತೀವಿ ಇನ್ನೊಬ್ಬನ್ನ ಲೆಸ್ಸಿ ಅಂತ ಹೇಳ್ತೀವಿ. ಲಸ್ಸಿ ಅಲ್ಲ ಲೆಸ್ಸಿ ಅಂತ ಹೇಳ್ತೀವಿ. ಲೆಸ್ಸಾರ್ ಅಂದ್ರೆ ಯಾರು ಲೆಸ್ಸಿ ಅಂದ್ರೆ ಯಾರು. ಸಿ ಲೆಸ್ಸಾರ್ ಅಂತ ಹೇಳಿದ್ರೆ ಈ ಇಸ್ ದ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಲ್ಯಾಂಡ್ ಲಾರ್ಡ್ ಅಥವಾ ಓನರ್ ಆಫ್ ದ ಅಸೆಟ್ ಅಂತ ಹೇಳ್ತೀವಿ. ಲೆಸ್ಸಿ ಅಂದ್ರೆ ಯಾರು ಅಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ that property or an asset for lease and paying regularly an amount of royalty to the lessor. So ivuna lessee na now usually age yar anta heltive andre the person who has taken the asset for lease anta heltive the person who is taken the asset for lease. Usually age ivu ibbar madhyadalli one agreement agutte yenagutte agreement. ಅಗ್ರಿಮೆಂಟ್ ಅಂದ್ರೆ ಏನು ಅಂದ್ರೆ ಒಪ್ಪಂದ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಏನ್ ಒಪ್ಪಂದ ಆಗುತ್ತೆ ಅಂತ ಹೇಳಿದ್ರೆ ಲೆಸ್ಸಿ ಹೇಳ್ತಾನೆ ನೋಡಿ ನಿಮ್ಮ ಅಸೆಟ್ ಅನ್ನ ನನಗೆ ಕೊಡಿ ನೀವು ಹೆಂಗೂ ಅದನ್ನ ಯೂಸ್ ಮಾಡೋದಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಆ ಅಸೆಟ್ ಅನ್ನ ಯೂಸ್ ಮಾಡಿಕೊಂಡು ಓಕೆನಾ ನಾನು ಮಾರಿ ಸೇಲ್ ಮಾಡಿ ಅದರಲ್ಲಿ ಬಂದಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ನಿಮ್ಗೆ ಒಂದಷ್ಟು ಶೇರ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನೇ ನಾವು ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಈ ಒಪ್ಪಂದದಲ್ಲಿ ಯಾರು ಜಾಸ್ತಿ ಕಂಡೀಷನ್ಸ್ ಆಗ್ತಾರೆ ಅಂದ್ರೆ ಯಾರೇನು ಓನರ್ ಯಾರು ಲೆಸ್ಸರ್ ಹೌದಾ. ಅಗ್ರಿಮೆಂಟ್ ನಲ್ಲಿ ಕೆಲವು ಕಂಡೀಷನ್ಸ್ ಇರುತ್ತೆ ಏನೇನ್ ಕಂಡೀಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ ನೀವು ಕೇಳ್ತಾ ಹೋಗಿ ಓಕೆನಾ. ಮೊದಲನೇ ಕಂಡೀಷನ್ ಓಕೆನಾ. ಈಗ ನಮ್ಮಲ್ಲೇ ಎಕ್ಸಾಂಪಲ್ಸ್ ತಗೋಣ. ಚೈತ್ರ ಲ್ಯಾಂಡ್ ಲಾರ್ಡ್ ಅಂತ ಅನ್ಕೋಣ. ನಾನು ಯಾರು ಲೆಸ್ಸಿ ಓಕೆನಾ ನಾನೇ ಲೆಸ್ಸಿ. ಚೈತ್ರ ಯಾರು ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಯಾವಾಗ್ಲೂ ಎಲ್ಲಿರ್ತಾರೆ ರಾಯಲ್ ಆಗಿ ಒಂದು ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ. ಆ ಚೈತ್ರ ಓಕೆನಾ ಒಂದು 100 acres ಲ್ಯಾಂಡ್ ಇತ್ತು. ಎಷ್ಟಿತ್ತು 100 acres ಲ್ಯಾಂಡ್ ಇತ್ತು. ಸೇ ಫಾರ್ ಎಕ್ಸಾಂಪಲ್ 1000 acres ಲ್ಯಾಂಡ್ ಇತ್ತು ಅಂತ ಅನ್ಕೋಣ ಓಕೆನಾ. ಇಲ್ಲ ಅನ್ಕೋಣ ಆ 1000 acres ಜಮೀನಲ್ಲಿ ಯಾರೋ ಹೇಳಿದ್ರು ಈ ಜಮೀನಲ್ಲಿ ಕಲ್ಲಿದ್ಲಿದೆ ಅಂತ ಹೇಳಿದ್ರು ಕೋಲ್ ಅಂತ ಹೇಳಿದ್ರು ಐರನ್ ಓರ್ ಇದೆ ಅಂತ ಹೇಳುದು ಓಕೆನಾ. ಆಗ ಪಾಪ ಚೈತ್ರಗೆ ಯಾವ ರೀತಿ ಆ ಭೂಮಿನ ಅಗದು ಆ ಕೋಲನ್ನ ಅಥವಾ ಏನಂತ ಹೇಳ್ತೀವಿ ಆ ಕಲ್ಲಿದ್ದಲನ್ನ ತೆಗೆದು ಪ್ರಾಸೆಸ್ ಮಾಡಿ ಅದನ್ನ ಯಾರಿಗೆ ಮಾರಬೇಕು ಹೆಂಗ್ ಅಗಿಬೇಕು ಏನು ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡೋದು ನನ್ನನ್ನ ಕನ್ಸಲ್ಟ್ ಮಾಡೋದು. ನಾನು ಒಂದು ದೊಡ್ಡ ಮೈನಿಂಗ್ ಕಂಪನಿ ಓಕೆನಾ ದೊಡ್ಡ ಮೈನಿಂಗ್ ಕಂಪನಿ ನನ್ನ ಹತ್ರಕ್ಕೆ ಬಂತು. ಬಂದು ಸರ್ ನನ್ನ ಹತ್ರ 1000 acres ಜಮೀನ್ ಇದೆ ಅದರಲ್ಲಿ ಕಲ್ಲಿದ್ದು ಸಿಗ್ತಾ ಇದೆ ನೀವು ಮೈನಿಂಗ್ ಕಂಪನಿ ಅವರಲ್ವಾ
ನೀವೇನಾದ್ರೂ ಅಗದ್ ಬಿಟ್ಟು ಕಲ್ಲಿದ್ದುದನ್ನ ತಗೊಂಡು ಮಾಡಂಗಿದ್ರೆ ಬಿಸ್ನೆಸ್ ಮಾಡಂಗಿದ್ರೆ ಮಾಡಿ ಅಂತ ಹೇಳಿದ್ರು. ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಪ್ಪ ಅಂತ ಹೇಳಿದ್ರು. ಯಾರು? ಲೆಸ್ಸಿ ನಾನು. ಓಕೆನಾ? ಮೈನಿಂಗ್ ಕಂಪನಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು. ಅವರು ಹೋಗಿ ಹೌದಾ ಆ ಭೂಮಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಚೆಕ್ ಮಾಡಿ ಸಿಗುತ್ತಾ ಇಲ್ವಾ, ನಿಜಾನ ಸುಳ್ಳ ಅಂತ ಚೈತ್ರ ಹೇಳಿರೋದು ನಿಜಾನ ಸುಳ್ಳ ಹೇಳಿ ಎಲ್ಲ ಚೆಕ್ ಮಾಡಿದ್ರು. ನಿಜ, ಅಲ್ಲಿ ಏನಿದೆ? ಕಲ್ಲಿದ್ದು ನಿಕ್ಷೇಪ ಇದೆ ಅಂತ ಗೊತ್ತಾಯ್ತು. ಆಗ ಲೆಸ್ಸಿ ಏನ್ ಮಾಡ್ತೇನೆ, ಲೆಸ್ಸರ್ ಹತ್ರ ಬಂದು ಆಯ್ತಮ್ಮ ನನಗೆ ನಿನ್ನ 1000 ಎಕರೆ ಜಮೀನನ್ನ 99 ವರ್ಷಕ್ಕೆ ಲೀಸ್ ಕೊಡು ಅಂತ ಹೇಳಿ. ಎಷ್ಟು ವರ್ಷಕ್ಕೆ? 99 ವರ್ಷಕ್ಕೆ. ನಾನು ಭೂಮಿನೆಲ್ಲ ಆಗದ್ ಬಿಟ್ಟು ಕಲ್ಲಿದ್ದು ತೆಗೆದು ಓಕೆನಾ ನಿನಗೆ ದುಡ್ಡು ಕೊಡ್ತೀನಿ ಕಲ್ಲಿದ್ದು ಬಂದ್ರೆ. ಚೈತ್ರ ಒಂದು ಡೌಟ್, ಏನು ಆಗದ್ ಬಿಟ್ಟು ಓಕೆನಾ ಕಲ್ಲಿದ್ದು ಬರ್ದಂಗೆ ಅಲ್ಲೇನಾದ್ರೂ ಸ್ಮಶಾನ ಗಿಶಾಣ ಇತ್ತು, ಮೂಳೆಗಳು ಅಥವಾ ತಲೆ ಬುರುಡೆಗಳು ಸಿಕ್ಕಿದ್ರೆ ನನಗೇನ್ ಸಿಗುತ್ತೆ? ತಲೆ ಬುರುಡೆ ಸಿಗುತ್ತೆ. ಅದಕ್ಕೆ ಚೈತ್ರ ಏನ್ ಮಾಡಿದ್ಲು, ಲೆಸ್ಸಿಗೆ ಯಾರು ಮೈನಿಂಗ್ ಕಂಪ್ನಿಗೆ ಒಂದ್ ಕಂಡೀಷನ್ ಹಾಕಿದ್ರು. ನೋಡಿ ಸ್ವಾಮಿ, ನೀವು ಭೂಮಿನ ಅಗದು ಕಲ್ಲಿದ್ದು ಬಂದ ಮೇಲೆ ನನ್ಗೆ ದುಡ್ಡು ಕೊಡ್ತೀರಾ, ನನಗೆ ಹ್ಯಾಪಿ ಅದು ಇಲ್ಲ ಅಂತ ಹೇಳ್ತಾರಲ್ಲ. ಸಪೋಸ್ ಕಲ್ಲಿದ್ದು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀವೆಲ್ಲ ಅಗದ್ ಬಿಟ್ಟು ಹೋಗಿರ್ತೀರಾ, ನಾನೇನ್ ಮಾಡ್ಕೊಳ್ಳಿ? ಮತ್ತೆ ಅದಕ್ಕೆ ಒಂದ್ ಕೆಲಸ ಮಾಡಿ, ನನಗೆ ಒಂದಷ್ಟು ಅಮೌಂಟ್ ಅನ್ನ ರೆಂಟ್ ಆಗಿ ಕೊಡಿ, ಒಂದಷ್ಟು ಅಮೌಂಟ್ ಅನ್ನ ರೆಂಟ್ ಆಗಿ ಕೊಡಿ. ಅದನ್ನೇ ಮಿನಿಮಮ್ ರೆಂಟ್ ಅಂತ ಹೇಳ್ತೀವಿ. ಓಕೆನಾ? ಏನಂತ ಹೇಳ್ತೀವಿ? ಮಿನಿಮಮ್ ರೆಂಟ್. ಮಿನಿಮಮ್ ಒಂದಿಷ್ಟು, 1 ಎಕರೆಗೆ 1000 ರೂಪಾಯಿ ತರ, 1000 ಎಕರೆಗೆ 1000 × 1000 ಎಷ್ಟು ಬರುತ್ತೋ ಅಷ್ಟನ್ನ ನನಗೆ ಪ್ರತಿ ವರ್ಷ ಮಿನಿಮಮ್ ರೆಂಟ್ ಕೊಡಿ ಅಂತ ಹೇಳಿದ್ರು. ಲೆಸ್ಸಿ ಏನ್ ಮಾಡ್ದ, ಓಕೆ ಕೊಡ್ತೀವಮ್ಮ ಅಂತ ಹೇಳ್ದ. ನೋಡಿ, ಕಲ್ಲಿದ್ದು ಮ್ಯಾನುಫ್ಯಾಕ್ಚರ್ ಆದ್ರೆ ಪರವಾಗಿಲ್ಲ, ಪಾಪ ಅವನಿಗೆ ಲಾಭ ಬರುತ್ತೆ. ಆದ್ರೆ ಕಲ್ಲಿದ್ದು ತೆಗಿಲಿಲ್ಲ ಅಂದ್ರೆ 1000 × 1000 ಹೌದಾ, ಸಿಕ್ಕಾಪಟ್ಟೆ ಲಾಸ್ ಆಗೋಗ್ಬಿಡುತ್ತೆ, 10 ಲಕ್ಷ ಲಾಸ್ ಆಗೋಗ್ಬಿಡುತ್ತೆ. ಕರೆಕ್ಟಾ? ಅದಕ್ಕೇನ್ ಮಾಡ್ದ, ಒಂದ್ ಕೆಲಸ ಮಾಡಿ, ಯಾರು ಹೇಳಿದ್ದು? ಲ್ಯಾಂಡ್ ಲಾರ್ಡ್. ಮಿನಿಮಮ್ ರೆಂಟ್ ಕೊಡ್ಲೇಬೇಕು ನೀವು. ಓಕೆನಾ? ಸಪೋಸ್ ನೀವು ಭೂಮಿ ಆಗಿದ್ದು ಕಲ್ಲಿದ್ದು ತೆಗೆದ್ರಿ ಅಂತ ಇಟ್ಕೊಳ್ಳಿ. ಕಲ್ಲಿದ್ದು ತೆಗೆದು ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಂಡ್ರೆ ನನಗೇನ್ ಬರುತ್ತೆ? ಒಂದ್ ಕೆಲಸ ಮಾಡಿ, ನೀವು ಭೂಮಿನಲ್ಲಿ ಅಗದು ತೆಗೆದಿರ್ತಕ್ಕಂತ ಪ್ರತಿ 1 ಟನ್ ಕೋಲ್ಗೆ ನನಗೆ 100 ರೂಪಾಯಿ ಪ್ರಕಾರ ಕೊಡ್ಬೇಕು ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡ. ಯಾರು? ಮೈನಿಂಗ್ ಕಂಪನಿ ಅವರು. ಅಂದ್ರೆ ನಾನೇ ಮೈನಿಂಗ್ ಕಂಪನಿ, ನಾನು ಒಪ್ಕೊಂಡೆ, ಆಯ್ತು ಕೊಡ್ತೀನಿ ಅಂತ ಹೇಳಿ. ಅದನ್ನೇ ನಾವೇನಂತ ಹೇಳ್ತೀವಿ? ರಾಯಲ್ಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ರಾಯಲ್ಟಿ ಯಾವ್ದ್ರ ಮೇಲೆ ಕೊಡತಕ್ಕಂಥದ್ದು? ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, ಎಷ್ಟು ಸೇಲ್ ಮಾಡಿದ್ದಾರೆ, ಅದರ ಬೇಸಿಸ್ ಮೇಲೆ ಕೊಡ್ತಕ್ಕಂಥದ್ದನ್ನ ರಾಯಲ್ಟಿ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್, 1, 2, 3, 4, 5 ವರ್ಷ ಇದೆ ಅಂತ ಇಟ್ಕೋಣ. ಮೊದಲನೇ ವರ್ಷ 10,000 ಟನ್, ಎರಡನೇ ವರ್ಷ 20,000 ಟನ್, 30,000 ಟನ್, 40,000 ಟನ್, 50,000 ಟನ್ ಈ ತರ ಪ್ರೊಡ್ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾ ಅವ್ರಿಗೆ ಏನ್ ಕೇಳಿದ್ದಾಳೆ, ಪ್ರತಿ ಟನ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ 1 ಟನ್ ಮೇಲೆ ಎಷ್ಟು ಕೊಡ್ಬೇಕು ಅಂತ ಹೇಳಿದೀನಿ? 100 ರೂಪಾಯಿ ಕೊಡ್ಬೇಕು ಅಂತ ಹೇಳಿದೀನಿ. ಆ ಹುಡುಗಿ ಹೇಳಿದ್ದಾಳೆ, ನಾನು ಕೊಡ್ತೀನಿ ಅಂತ ಹೇಳಿದೀನಿ. ಕರೆಕ್ಟಾ? ಈಗ ಮಿನಿಮಮ್ ರೆಂಟ್ ಎಷ್ಟು? 1000 × 1000 ರೂಪಾಯಿ, 10 ಲಕ್ಷ ಕೊಡ್ಬೇಕು. ಇದರಲ್ಲಿ 10,000 × 100 ರೂಪಾಯಿ, 20,000 × 100 ರೂಪಾಯಿ ಈ ತರ 100 ರೂಪಾಯಿ ಒಂದೊಂದ್ ಟನ್ಗೆ ನೀನ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ರೆ ಅಷ್ಟು ಕೊಡು ಅಂತ ಕೇಳಿದ್ರು. ಅದಕ್ಕೂ ಒಪ್ಕೊಂಡೆ ನಾನು, ಆಯ್ತಮ್ಮ ಕೊಡ್ತೀನಿ. ಈಗೇನಮ್ಮ ಸಮಸ್ಯೆ ನಿಮ್ದು ಅಂತ ಕೇಳಿದೆ. ಸರ್, ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಆ ಅಮೌಂಟ್ ನೇ ಕೊಡ್ಬೇಕು ಅಂತ ಹೇಳಿದ್ರು. ಇವೆರಡರಲ್ಲಿ ಮಿನಿಮಮ್ ರೆಂಟ್ ರಾಯಲ್ಟಿನ, ಎರಡರಲ್ಲಿ ಯಾವ್ದು ಜಾಸ್ತಿ ಬಂದ್ರೆ ಅದೇ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ನೋಡಿಸ್ತೀನಿ. ಮೊದಲನೇ ವರ್ಷ ಮೈನಿಂಗ್ ಕಂಪನಿಯವರು ಅಗದು ಬರೀ ತಲೆಬುರುಡೆಗಳೇ ಸಿಗ್ತಾ ಇದ್ರು, ಕೋಲೆ ಸಿಗ್ಲಿಲ್ಲ. ಆಗ 1 ಟನ್ ಬಂದಿಲ್ಲ, ಹೌದಾ? 1 ಟನ್ ಬಂದಿಲ್ಲ ಅಂತ ಹೇಳಿದಾಗ ಹೌದಾ ರಾಯಲ್ಟಿ ಏನಾಯ್ತಪ್ಪ? 0 ಆಯ್ತು. ಕರೆಕ್ಟಾ? ರಾಯಲ್ಟಿ 0. ಆದ್ರೆ ಲ್ಯಾಂಡ್ ಲಾರ್ಡ್ಗೆ ನಾನು ಕೊಡ್ಲೇಬೇಕಲ್ವಾ, ಮೈನಿಂಗ್ ಕಂಪ್ನಿ ಕೊಡ್ಲೇಬೇಕಲ್ವಾ, ಎಷ್ಟು ಕೊಡ್ಬೇಕು? ಮಿನಿಮಮ್ ರೆಂಟ್ 10 ಲಕ್ಷ ಕೊಡ್ಲೇಬೇಕು ನಾವು. ಈಗ ಪ್ರೊಡಕ್ಷನ್ ಇಲ್ಲ, ಆದ್ರೆ ಮಿನಿಮಮ್ ರೆಂಟ್ 10 ಲಕ್ಷ ಕೊಡ್ತಾ ಇದ್ವಿ. ಮಿನಿಮಮ್ ರೆಂಟ್ 10 ಲಕ್ಷ ಕೊಡ್ತಾ ಇದ್ವಿ. ಎಸ್ ಆರ್ ನೋ? ಹಾಗಾದ್ರೆ ಮೈನಿಂಗ್ ಕಂಪ್ನಿಗೆ ಆ ಕೊಡೋ 10 ಲಕ್ಷ ರೂಪಾಯಿ ಪ್ರಾಫಿಟ್ ಲಾಸ್? ಮೈನಿಂಗ್ ಕಂಪ್ನಿಗೆ ಲಾಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 1 ರೂಪಾಯಿ ಪ್ರೊಡಕ್ಷನ್ ಆಗಿಲ್ಲ ಪಾಪ,
ಹೌದಾ ಪ್ರೊಡಕ್ಷನ್ ಆಗಿರೋದು ತಾನೆ ಸೋ ಹಾಗಾದ್ರೆ ನನಗೆ ಎಷ್ಟು ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ಎಂದ್ ಬರುತ್ತೆ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಜಾಸ್ತಿ ಇದ್ರೆ ಆವಾಗ ಏನಂತ ಹೇಳ್ತೀನಿ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀನಿ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ ಇದು ಕಂಡೀಷನ್ಸ್ ಅಗ್ರಿಮೆಂಟ್ ಅಲ್ಲಿ ಯಾರು ಹಾಕಿರೋದು ಲ್ಯಾಂಡ್ ಲಾರ್ಡ್ ಹಾಕಿರ್ತಕ್ಕಂತ ಕಂಡೀಷನ್ ಏನ್ ಹಾಕಿದ್ದ ಲ್ಯಾಂಡ್ ಲಾರ್ಡ್ ಕಂಡೀಷನ್ ಮಿನಿಮಮ್ ರೆಂಟ್ ಕೊಡಬೇಕು ಹಾಗೆ ಪ್ರೊಡಕ್ಷನ್ ಬೇಸಿಸ್ ಮೇಲೆ ರಾಯಲ್ಟಿನು ಕೊಡಬೇಕು ಅವೆರಡರಲ್ಲಿ ಯಾವ್ದು ಜಾಸ್ತಿ ಇದ್ರೆ ಅದೇ ಕೊಡಬೇಕು ಅಂತ ಹೇಳಿದ್ದ ಕರೆಕ್ಟಾ ಎಸ್ ಸರ್ ಹಾಗಾದ್ರೆ ಈಗ ಮುಂದೆ ಕತೆ ಏನು ಅಂತ ಹೇಳಿದ್ರೆ ಈ ಕತೆ ಹೇಳ್ತೀವಿ ಈಗ ಶಾರ್ಟ್ ವರ್ಕಿಂಗ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ರಾಯಲ್ಟಿ ಏನು ಇರೋದೇ ಇಲ್ಲ ರಾಯಲ್ಟಿ ಅಂದ್ರೆ ಏನು ಅವನು ಕೊಡಬೇಕಾಗಿರ್ತಕ್ಕಂತ ಪೋರ್ಷನ್ ಏನು ಇರಲ್ಲ ಅಂದ್ರೆ ಪ್ರೊಡಕ್ಷನ್ ಆಗಿರಲ್ಲ ಹೌದಾ ಈಗ ಮೈನಿಂಗ್ ಮಾಡಿದ ತಕ್ಷಣ ಈ ವರ್ಷ ಮೈನಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಕೋಲ್ ಸಿಕ್ಬಿಡುತ್ತಾ ಮಿನಿಮಮ್ ಒಂದಷ್ಟು ಅಡಿ ಅಗಿಬೇಕು ನಾವು ಅಗಿಯೋದಕ್ಕೆ ವರ್ಷಾನ್ಗಟ್ಲೆ ಆಗುತ್ತೆ ಹೌದಾ ಇಲ್ವೋ ಸೊ ನಾನೇನ್ ಮಾಡಿದೆ ಫಸ್ಟ್ ಇಯರ್ ತಗೊಳ್ತೀನಿ ಒಂದು ಎರಡು ಮೂರು ನಾಲ್ಕು ವರ್ಷ ತಗೊಳ್ತೀನಿ ಮೊದಲನೇ ವರ್ಷ ಪ್ರೊಡಕ್ಷನ್ ಓಕೆನಾ ಏನದು ಪ್ರೊಡಕ್ಷನ್ ಸೊನ್ನೆ ಒಂದು ಟನ್ ಕೂಡ ಪ್ರೊಡ್ಯೂಸ್ ಮಾಡಲಿಲ್ಲ ನಾನು ಏನಂತ ಪ್ರಾಮಿಸ್ ಮಾಡಿದ್ದೀನಿ ಹುಡುಗಿಗೆ ಅಂದ್ರೆ ನಾನು ರಾಯಲ್ಟಿನ ಓಕೆನಾ ಪ್ರತಿ ಟನ್ ಓಕೆನಾ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಒಂದು ಟನ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದೆ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಹೌದಾ ಹಾಗಾದ್ರೆ ಮೊದಲನೇ ವರ್ಷ ಏನು ಬರಲಿಲ್ಲ ಆದ್ರೆ ಏನ್ ಕೊಡ್ಬೇಕು ನಾನು ಮಿನಿಮಮ್ ರೆಂಟ್ ಅಂತೂ ಕೊಡ್ಲೇಬೇಕಾ ಸೇ ಫಾರ್ ಎಕ್ಸಾಂಪಲ್ ಮಿನಿಮಮ್ ರೆಂಟ್ ಒಂದು ಲಕ್ಷ ರೂಪಾಯಿ ಇತ್ತು ಅಂತ ಅನ್ಕೋಣ ಹೌದಾ ರಾಯಲ್ಟಿ ಏನಾಯ್ತು ಸೊನ್ನೆ ಒಂದು ರೂಪಾಯಿ ಕೊಡೋಂಗಿಲ್ಲ ಪ್ರೊಡಕ್ಷನ್ ಆಗಿಲ್ಲ ಕೊಡ್ಬೇಕು ಅಂದ್ರೆ ಈಗ ಏನಾಯ್ತು ನನಗೆ ಶಾರ್ಟ್ ವರ್ಕಿಂಗ್ಸ್ ಆಯ್ತು ಎಷ್ಟಾಯ್ತು ಅಂದ್ರೆ ಒಂದ್ ಲಕ್ಷ ರೂಪಾಯಿ ಲಾಸ್ ಆಯ್ತು ಕರೆಕ್ಟಾ ಅದೇ ತರ ಎರಡನೇ ವರ್ಷ ಓಕೆನಾ ಸೇ ಫಾರ್ ಎಕ್ಸಾಂಪಲ್ ಒಂದು ಐದು ಸಾವಿರ ಟನ್ ಬಂತು ಅಂತ ಅನ್ಕೋಣ ಎಷ್ಟು ಐದು ಸಾವಿರ ಟನ್ ಪ್ರೊಡಕ್ಷನ್ ಆಯ್ತು ಪ್ರೊಡಕ್ಷನ್ ಆದ್ರೆ ಪ್ರತಿ ಟನ್ ಪ್ರೊಡಕ್ಷನ್ಗೆ ಎಷ್ಟು ರೂಪಾಯಿ ರಾಯಲ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಎಷ್ಟಾಯ್ತು ಐವತ್ತು ಸಾವಿರ ಆಯ್ತು ಕರೆಕ್ಟಾ ಐದು ಸೊನ್ನೆ ಮೂರು ಸೊನ್ನೆ ಐದು ಲಕ್ಷ ಆಗೋಗುತ್ತೆ ಇದು ಐನೂರು ಟನ್ ಅಂತ ಇಟ್ಕೋ ಓಕೆನಾ ಐನೂರು ಟನ್ ಬಂತು ಆವಾಗ ಇಲ್ಲೆಷ್ಟು ಬರುತ್ತಪ್ಪ ಐವತ್ತು ಸಾವಿರ ರೂಪಾಯಿ ಬಂತು ಆದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳ್ತೀನಿ ಪ್ರತಿ ವರ್ಷ ಒಂದ್ ಲಕ್ಷ ಹೌದಾ ಇಲ್ಲ ಕೊಡ್ಬೇಕಾಗಿರೋದು ಐವತ್ತು ಸಾವಿರ ಆದ್ರೆ ಪ್ರಾಮಿಸ್ ಮಾಡಿರೋದು ಅಗ್ರಿಮೆಂಟ್ ಪ್ರಕಾರ ಮಿನಿಮಮ್ ರೆಂಟ್ ಎಷ್ಟು ಕೊಡ್ಬೇಕು ಒಂದ್ ಲಕ್ಷ ಕೊಡ್ಲೇಬೇಕು ಮತ್ತೆ ಐವತ್ತು ಸಾವಿರ ರೂಪಾಯಿ ಏನಾಯ್ತು ನನಗೆ ಲಾಸ್ ಆಯ್ತು ಶಾರ್ಟ್ ವರ್ಕಿಂಗ್ಸ್ ಆಯ್ತು ಅರ್ಥ ಆಗ್ತಾ ಇದ್ಯಾ ಈಗ ಈಗ ಲ್ಯಾಂಡ್ ಲಾರ್ಡ್ಗೆ ಎಲ್ಲ ಬೆನಿಫಿಟ್ ಬರ್ತಾ ಇದೆ ಹೌದಾ ಮೈನಿಂಗ್ ಕಂಪ್ನಿಗೆ ಏನು ಬೆನಿಫಿಟ್ ಇಲ್ಲ ಆಗ ನಾನು ಈ ಅಗ್ರಿಮೆಂಟ್ ಅಲ್ಲಿ ಓಕೆನಾ ಫಸ್ಟ್ ಟೈಮ್ ಓಕೆನಾ ಮೈನಿಂಗ್ ಕಂಪ್ನಿ ಒಂದ್ ಕಂಡೀಷನ್ ಹಾಕುತ್ತೆ ರಿಕ್ವೆಸ್ಟ್ ಕೊಡುತ್ತೆ ಕಂಡೀಷನ್ ಅಲ್ಲ ಏನದು ರಿಕ್ವೆಸ್ಟ್ ಯಾಕೆಂದ್ರೆ ಲ್ಯಾಂಡ್ ಲಾರ್ಡ್ ಮುಂದೆ ಬಂದು ಕಂಡೀಷನ್ ಹಾಕಂಗಿಲ್ಲ ಹೌದಾ ಇಲ್ವೋ ಏನ ಮಾಡಕ ರಿಕ್ವೆಸ್ಟ್ ಕೈ ಕಟ್ಕೊಂಡು ರಿಕ್ವೆಸ್ಟ್ ಮಾಡ್ಕೋಬೇಕು ಏನಂತ ರಿಕ್ವೆಸ್ಟ್ ಮಾಡ್ಕೊಂಡ ಸ್ವಾಮಿ ನಿಮಗೆ ಲ್ಯಾಂಡ್ ಲಾರ್ಡ್ ಅವ್ರೆ ನಿಮ್ಗೆ ಪ್ರತಿ ವರ್ಷನು ನಾನು ಒಂದೊಂದ್ ವರ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದೀನಿ ನೋಡಿ ಭೂಮಿ ಆಗಿದ ತಕ್ಷಣ ಅದೇ ವರ್ಷ ಸಿಗೋಲ್ಲ ಮಿನಿಮಮ್ ಒಂದ್ ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಆಗಿಬೇಕು ಆ ಒಂದ್ ವರ್ಷನೋ ಎರಡು ವರ್ಷನೋ ನನಗೆ ಒಂದಷ್ಟು ಲಾಸ್ ಆಗುತ್ತೆ ಆ ಲಾಸ್ ನ ತುಂಬಿಕೊಳ್ಳೋಕೆ ಆ ಲಾಸ್ ನ ಕವರ್ ಮಾಡ್ಕೊಳ್ಳೋಕೆ ನಮಗಷ್ಟು ಟೈಮ್ ಕೊಡಿ ಯಾಕೆಂದ್ರೆ ನಮ್ದು ನಿಮ್ದು ರಿಲೇಶನ್ಶಿಪ್ ಎಷ್ಟು ವರ್ಷ ತೊಂಬತ್ತೊಂಬತ್ತು ವರ್ಷ ಇರ್ಬೇಕು ಹೌದಾ ನನಗೂ ಒಂದೊಂದು ರೂಪಾಯಿ ಕೂಡ ಲಾಸ್ ಲಾಸ್ ಆಯ್ತಾನೆ ಹೌದಾ ಇಲ್ಲೋ ಈ ಲಾಸ್ ನ ನನಗೆ ತುಂಬಿಕೊಳ್ಳಕ್ಕೆ ಏನಾದ್ರು ಅವಕಾಶ ಮಾಡ್ಕೊಡಿ ಅಂತ ಕೇಳಿದೆ ಸಪೋಸ್ ಆ ಲ್ಯಾಂಡ್ ಲಾರ್ಡ್ ಏನಾದ್ರು ಮೈನಿಂಗ್ ಕಂಪನಿಗೆ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ರಿಕವರಿ ಮಾಡ್ಕೊಂಡಿದ್ದೆ ಆದಲ್ಲಿ ನಾವು ಅದನ್ನ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ರಿಕವರಿ ಅಂತ ಹೇಳ್ತೀವಿ ಅಥವಾ ಶಾರ್ಟ್ ವರ್ಕಿಂಗ್ಸ್ ರೆಕ್ಯುಪ್ಮೆಂಟ್ ಅಂತಾನು ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ರೆಕ್ಯುಪ್ಮೆಂಟ್ ಈ ಕಂಡೀಷನ್ಸ್ ಗೆ ಒಪ್ಕೊಂಡಿದ್ದೆ ಆದಲ್ಲಿ ಓಕೆನಾ ಇವರಿಬ್ರು ಅಗ್ರಿಮೆಂಟ್ ಗೆ ಎಂಟರ್ ಆಗ್ತಾರೆ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಎಸ್ ಸರ್ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗಿ ಒಂದು ಎಕ್ಸಾಂಪಲ್ ಹೇಳ್ತೀವಿ ಸರ್ ಈಗ ಎರಡನೇ ವರ್ಷ ಐನೂರು ಟನ್ ಬಂತು ಕರೆಕ್ಟಾ ಸೇ ಮೂರನೇ ವರ್ಷ ಸಾವಿರ ಟನ್ ಬಂತು ಓಕೆನಾ ಸಾವಿರ ಟನ್ ಇಂಟು ಎಷ್ಟು ಆಯ್ತು ಒಂದ್ ಲಕ್ಷ ರೂಪಾಯಿ ಆಯ್ತು ಕರೆಕ್ಟಾ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದೀನಿ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದೀನಿ ಇಲ್ಲಿ ಒಂದ್ ರೂಪಾಯಿ
ಪ್ರಾಫಿಟ್ ಇಲ್ಲ, ಒಂದು ರೂಪಾಯಿ ಲಾಸ್ ಇಲ್ಲ, ರಾಯಲ್ಟಿ ಏನಾದ್ರೂ ಕೊಡ್ಬೋದಾಗಿತ್ತು, ಮಿನಿಮಮ್ ರೆಂಟ್ ಆದ್ರೂ ಕೊಡ್ಬೇಕು, ಏನು ಶಾರ್ಟ್ ವರ್ಕಿಂಗ್ಸ್ ಏನು ಬರಲ್ಲ. ಕರೆಕ್ಟ್. ಇನ್ನ ನಾಲ್ಕನೇ ವರ್ಷ 1250 ತನ್ ಬಂತು. 1250 ತನ್ ಇಂಟು 100 ರೂಪಾಯಿ ಅಂದ್ರೆ 125,000 ರೂಪಾಯಿ ಬರ್ತಾ ಇದೆ. ಮಿನಿಮಮ್ ರೆಂಟ್ ಎಷ್ಟು ಇದೆ? 1,00,000 ಇದೆ. ಈಗ ಲ್ಯಾಂಡ್ಲಾರ್ಡ್ಗೆ ಮೈನಿಂಗ್ ಕಂಪನಿ 1,00,000 ಕೊಡ್ಬೇಕಾ 1,25,000 ಕೊಡ್ಬೇಕಾ? 1,25,000. ಯಾಕೆ ಅಂದ್ರೆ ವಿಚ್ ಎವರ್ ಈಸ್ ಹೈಯರ್ ವಿ ಹ್ಯಾವ್ ಟು ಪೇ. ಕರೆಕ್ಟ್. ಯಾವ್ದು ಜಾಸ್ತಿ ಇದೆಯೋ ಅದನ್ನೇ ಪೇಮೆಂಟ್ ಮಾಡಬೇಕು. ಈಗ ಲ್ಯಾಂಡ್ಲಾರ್ಡ್ಗೆ ಈಗ 1,25,000 ರೂಪಾಯಿ ಕೊಟ್ರೆ ಪಾಪ ಮೈನಿಂಗ್ ಕಂಪನಿ ನೋಡಿ ಆಲ್ರೆಡಿ ಫಸ್ಟ್ ವರ್ಷ 1,00,000, ಎರಡನೇ ವರ್ಷ 50,000 ಲಾಸ್ ಆಗಿ ಹೋಗ್ಬಿಟ್ಟಿದೆ. ಹೌದಾ? ಅದಕ್ಕೆ ಲ್ಯಾಂಡ್ಲಾರ್ಡ್ ಏನ್ ಮಾಡಿದ್ದ? ಏನಂತ ಕೊಟ್ಟಿದ್ದ? ಪರ್ಮಿಷನ್ ಕೊಟ್ಟಿದ್ದ. ಏನಂತ ಪರ್ಮಿಷನ್ ಕೊಟ್ಟಿದ್ದ ಅಂದ್ರೆ ನೋಡಪ್ಪ, ನಿನಗೆ 4 ವರ್ಷ, ಮೊದಲನೇ 4 ವರ್ಷ ಫಸ್ಟ್ 4 ಇಯರ್ಸ್ ಅಲ್ಲಿ ನನಗೇನಾದ್ರು 1,00,000ಕ್ಕಿಂತಲೂ ಮಿನಿಮಮ್ ರೆಂಟ್ ಗಿಂತಲೂ ಜಾಸ್ತಿ ಕೊಡುವಂತ ಪರಿಸ್ಥಿತಿ ಬಂದ್ರೆ, ನನಗೆ 1,00,000 ಮೇಲೆ ಎಷ್ಟು ಜಾಸ್ತಿ ಕೊಡ್ತೀಯಲ್ಲ ಅದನ್ನೇನು ಕೊಡಕ್ ಹೋಗ್ಬೇಡ, ನಿಮ್ಗೆ ಆಗಿರೋ ಲಾಸ್ ಅನ್ನ ಕವರ್ ಮಾಡ್ಕೊಳ್ತಾ. ಅರ್ಥ ಆಯ್ತಾ? ಈಗ ಇಲ್ಲಿ 25,000 ರೂಪಾಯಿ ಏನಾಯ್ತು? ಜಾಸ್ತಿ ಬಂದಿದೆ. ಹೌದಾ? ಆದ್ರೆ ಲ್ಯಾಂಡ್ಲಾರ್ಡ್ಗೆ ಐ ಮೀನ್ ಮೈನಿಂಗ್ ಕಂಪನಿಗೆ 1,50,000 ರೂಪಾಯಿ ಏನಿದೆ? ಲಾಸ್ ಇದೆ, ಶಾರ್ಟ್ ವರ್ಕಿಂಗ್ಸ್ ಇದೆ. ಅದಕ್ಕೆ ಇವನೇನ್ ಮಾಡ್ದ? ಈ 1,50,000ದಲ್ಲಿ ಅಟ್ಲೀಸ್ಟ್ ಒಂದು 25,000 ರೂಪಾಯಿನ ಏನ್ ಮಾಡ್ದ? ಶಾರ್ಟ್ ವರ್ಕಿಂಗ್ಸ್ ನ ರಿಕವರಿ ಮಾಡ್ಕೊಂಡ. ರಿಕವರಿ ಮಾಡ್ಕೊಂಡ್ರೆ ಮೈನಿಂಗ್ ಕಂಪನಿಗೆ ಇನ್ನೆಷ್ಟು ಲಾಸ್ ಇರುತ್ತಪ್ಪ? ಇನ್ನೆಷ್ಟು ಇರುತ್ತೆ ಲಾಸ್? 1,50,000ದಲ್ಲಿ 25,000 ಕವರ್ ಮಾಡ್ಕೊಂಡ. ಇನ್ನು ಲಾಸ್ ಎಷ್ಟಿರುತ್ತೆ? 1,25,000 ರೂಪಾಯಿ ಇರುತ್ತೆ. ಅದಕ್ಕೆ ಓನರ್ ಏನ್ ಹೇಳಿದ ಲ್ಯಾಂಡ್ ಲಾರ್ಡ್? ಅದಕ್ಕೆ ನಾನ್ ಜವಾಬ್ದಾರನ ಅಲ್ಲ. ಅರ್ಥ ಆಗ್ತದ್ಯಾ? ಲಾಸ್ ಏನು ಮಾಡಕ್ಕಾಗಲ್ಲ, ಬಿಸ್ನೆಸ್ ಅಂದ್ಮೇಲೆ ಪ್ರಾಫಿಟ್ ಲಾಸ್ ಬರ್ತಾ ಇರ್ತದೆ ಅಂತ ಹೇಳಿದ. ಅದಕ್ಕೆ ಆ 1,25,000 ರೂಪಾಯಿನ ಅವನು ಏನ್ ಮಾಡ್ದ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ತೋರಿಸ್ಕೊಂಡ. ಅರ್ಥ ಆಗ್ತದ್ಯಾ? ಏನಂತ ತೋರಿಸ್ಕೋಬೇಕು? ಲಾಸ್ ಅಂತ ತೋರಿಸ್ಕೋಬೇಕು. ಇದನ್ನೇ ನಾವು ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಅಂತ ಕರಿತೀವಿ. ಇದನ್ನೇ ಕಂಡೀಷನ್ಸ್ ಇಂದ ರಾಯಲ್ಟಿ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ಒಂದು 6 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ, ಅಥವಾ 5 ಮಾರ್ಕ್ಸ್ ಬೇರೆ ಯೂನಿವರ್ಸಿಟಿ ಅವ್ರಿಗೆ ಅಂದ್ರೆ 5 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಈಗ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಇಂದ ಶುರು ಮಾಡೋಣ. ಓಕೆನಾ?